ಎಲ್ಲರಿಗೂ ಗೊತ್ತಿರುವ ಹಾಗೆ ಉಸಿರಾಟ, ನಿದ್ರೆ, ಆಹಾರ ಈ ಮೂರು ಅಂಶಗಳು ದೇಹಕ್ಕೆ ಅತಿ ಮುಖ್ಯ. ಇದರಲ್ಲಿ ಯಾವುದಾದರೂ ಒಂದು ಅಂಶ ಇಲ್ಲದಿದ್ದರೂ ದೇಹ ನಿರ್ಜೀವವಾಗುತ್ತದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಅದರಲ್ಲೂ ಆಹಾರದ ಕೊರತೆಯಿಂದ ಅಥವಾ ಹಸಿವಿನಿಂದ ಸಾಯುವವರ ಸಂಖ್ಯೆಗೇನು ಕೊರತೆ ಇಲ್ಲ. ಇದು ಒಂದು ಕಡೆಯಾದರೆ ಇನ್ನೊಂದು ಕಡೆ ಅಗತ್ಯಕ್ಕಿಂತ ಹೆಚ್ಚಿಗೆ ತಿಂದು ನಾನಾ ಥರದ ಕಾಯಿಲೆಗಳಿಗೆ ಬಲಿಯಾಗಿ ಸಾವನ್ನು ಅಪ್ಪುವವರ ಸಂಖ್ಯೆಗೂ ಕಡಿಮೆ ಇಲ್ಲ. ಒಂದು ಅನಾವೃಷ್ಟಿಯಾದರೆ ಇನ್ನೊಂದು ಅತಿವೃಷ್ಟಿ. ಈ ಆಹಾರ ಸೇವನೆಯ ವಿಷಯದಲ್ಲಿ ನಾನಾ ರೀತಿಯ ಮಾತುಗಳನ್ನು ಕೇಳುತ್ತಲೇ ಇರುತ್ತೇವೆ. ಅದು ವ್ಯಂಗ್ಯವಾಗಿರಬಹುದು, ತಮಾಷೆಯ ಹಾಗೆ ತೇಲಿಸಿ ಹೇಳುವಂಥದ್ದಾಗಿರಬಹುದು, ಅಥವಾ ಗಂಭೀರವಾದ ವ್ಯಾಖ್ಯಾನಗಳೇ ಆಗಿರಬಹುದು. ಉದಾಹರಣೆಗೆ, ಅವನು ಬಕಾಸುರನ ಹಾಗೆ ತಿನ್ನುತ್ತಾನೆ, ಇವನು ಗುಬ್ಬಚ್ಚಿಯ ಹಾಗೆ ತಿನ್ನುತ್ತಾನೆ, ಇವನು ತಿನ್ನೋದಕ್ಕೆ ಹುಟ್ಟಿದ್ದಾನೆ, ಅವನು ಬದುಕೋದಕ್ಕೆ ತಿನ್ನೋದಿಲ್ಲ, ತಿನ್ನೋದಕ್ಕೆ ಬದುಕಿದ್ದಾನೆ, ಅವನು ಗಾಳಿ ಕುಡ್ಕೊಂಡೇ ಬದುಕ್ತಾನೆ. ಹೀಗೆ ಸಾಗುತ್ತದೆ ಆಹಾರ ಸೇವನೆಯ ವರ್ಣನೆ. ಅತಿ ಕಡಿಮೆ ತಿನ್ನುವುದು ಮತ್ತು ಅತಿಯಾಗಿ ತಿನ್ನುವುದು ಇವೆರಡನ್ನು ನ್ಯೂನ್ಯತೆ ಎಂದು ಪರಿಗಣಿಸುತ್ತದೆ ವೈದ್ಯಕೀಯ ಕ್ಷೇತ್ರ. ಇದನ್ನು ಆಹಾರ ಸೇವನೆಯ ನ್ಯೂನ್ಯತೆ ಎಂದು ಗುರುತಿಸಲಾಗುವುದು. ಇಂಗ್ಲಿಷಿನಲ್ಲಿ ಈಟಿಂಗ್ ಡಿಸಾರ್ಡರ್ ಎನ್ನುತ್ತಾರೆ. ಕಡಿಮೆಯೋ ಹೆಚ್ಚೋ ಅವರಿಗೆ ಬೇಕಾದಷ್ಟು ತಿನ್ನುತ್ತಾರೆ. ಅದರಲ್ಲಿ ನ್ಯೂನ್ಯತೆ ಎಲ್ಲಿಂದ ಬಂತು ಎಂದುಕೊಳ್ಳಬೇಡಿ. ಇದೊಂದು ಗಂಭೀರವಾದ ಆರೋಗ್ಯ ಸಮಸ್ಯೆ. ಆಹಾರ ಸೇವನೆಯ ನ್ಯೂನ್ಯತೆಯು ಮಾನಸಿಕ ನ್ಯೂನ್ಯತೆಯಿಂದ ಉಂಟಾಗುವ ಸಮಸ್ಯೆ ಎನ್ನುತ್ತಾರೆ ವೈದ್ಯರು. ಅಸಾಮಾನ್ಯವಾದ ಆಹಾರ ಸೇವನೆಯು ವ್ಯಕ್ತಿಯನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಾಳು ಮಾಡುತ್ತದೆ ಎಂದು ವೈದ್ಯರು ವ್ಯಾಖ್ಯಾನಿಸುತ್ತಾರೆ. ಆಹಾರ ಸೇವನೆಯ ನ್ಯೂನ್ಯತೆಯನ್ನು ಎರಡು ವಿಧದಲ್ಲಿ ವಿಂಗಡಿಸಲಾಗಿದೆ. ಒಂದು, ಅತಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ತಿನ್ನುವುದಕ್ಕೆ ಅನೋರಿಕ್ಸಿಯಾ ನರ್ವೋಸಾ ಎಂದು, ಅತಿ ಕಡಿಮೆ ತಿಂದು ದೇಹದ ತೂಕ ಅತ್ಯಂತ ಕಡಿಮೆ ಇರುವುದಕ್ಕೆ ಬ್ಯುಲಿಮಿಯಾ ನರ್ವೋಸಾ ಎಂದು ಕರೆಯಲಾಗುವುದು. ಹಾಗೆಯೇ ಕೆಲವರು ಅತಿ ಹೆಚ್ಚು ತಿನ್ನುತ್ತಿದ್ದು ನಂತರ ಆಹಾರ ಸೇವನೆಯಿಂದ ಪೂರ್ತಿ ದೂರವಿರಲು ಪ್ರಯತ್ನಿಸುತ್ತಾರೆ. ಇಂಥವರನ್ನು ಪಿಕಾ ಎನ್ನಲಾಗುವುದು. ಇನ್ನೂ ಕೆಲವರು ಸಾಮಾನ್ಯವಾದ ಆಹಾರ ತಿನ್ನದೆ ಬರೀ ಕುರುಕು ತಿಂಡಿ ಅಥವಾ ಜಂಕ್ ಫುಡ್ ಇಂಥವನ್ನೇ ತಿನ್ನುವ ಅಭ್ಯಾಸ ಇಟ್ಟುಕೊಂಡಿರುತ್ತಾರೆ. ಇಂಥ ಸಮಸ್ಯೆಗೆ ರುಮಿನೇಷನ್ ಡಿಸಾರ್ಡರ್ ಎಂದು ಕರೆಯಲಾಗುತ್ತದೆ. ಆಹಾರ ಸೇವನೆಯ ನ್ಯೂನ್ಯತೆ ಇರುವವರಲ್ಲಿ ಆಂಗ್ಸೈಟಿ ಡಿಸಾರ್ಡರ್, ಡಿಪ್ರೆಷನ್ ಮತ್ತು ಮಾದಕ ದ್ರವ್ಯ ವ್ಯಸನಗಳ ಸಮಸ್ಯೆಗಳು ಸಾಮಾನ್ಯ. ಈ ಸಮಸ್ಯೆಗಳಲ್ಲಿ ಒಬೆಸಿಟಿ ಅಥವಾ ಬೊಜ್ಜಿನ ಸಮಸ್ಯೆ ಸೇರುವುದಿಲ್ಲ. ಆಹಾರ ಸೇವನೆಯ ನ್ಯೂನ್ಯತೆಗೆ ಇಂಥದ್ದೇ ಕಾರಣ ಎಂದು ನಿಖರವಾಗಿ ತಿಳಿದು ಬಂದಿಲ್ಲ. ಆದರೆ ಜೈವಿಕ ಮತ್ತು ಪರಿಸರದ ಪ್ರಭಾವ ಈ ಸಮಸ್ಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿದು ಬಂದಿದೆ. ಸಣ್ಣಗೆ ತೆಳ್ಳಗೆ ಇರುವುದು ಸೌಂದರ್ಯ ಎಂದು ಭಾವಿಸುವ ಮಂದಿಯ ಕೊಡುಗೆಯು ಈ ಸಮಸ್ಯೆಗೆ ಕಾರಣವಾಗಿದೆ. ನೃತ್ಯ ಮಾಡುವವರಲ್ಲಿ, ಅಂದರೆ ಡ್ಯಾನ್ಸ್ ಮಾಡುವ ಮಂದಿಯಲ್ಲಿ 12% ಮಂದಿಗೆ ಈಟಿಂಗ್ ಡಿಸಾರ್ಡರ್ ಇರುವುದು ಕಂಡುಬಂದಿದೆ. ಲೈಂಗಿಕವಾಗಿ ಶೋಷಣೆಗೆ ಒಳಪಟ್ಟವರಲ್ಲಿಯೂ ಆಹಾರದ ಸೇವನೆ ಸಮಸ್ಯೆ ಕಾಣಿಸಿಕೊಳ್ಳುವುದು. ಪಿಕಾ ಮತ್ತು ರುಮಿನೇಷನ್ ಡಿಸಾರ್ಡರ್ಗಳು ಮಾನಸಿಕ ಅಸ್ವಸ್ಥರಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ಆಹಾರ ಸೇವನೆಯ ನ್ಯೂನ್ಯತೆಯಿಂದ ಬಳಲುತ್ತಿರುವವರು ಬಾಡಿ ಡಿಸ್ಮಾರ್ಫಿನ್ ಡಿಸಾರ್ಡರ್ನಿಂದಲೂ ಬಳಲುತ್ತಿರುತ್ತಾರೆ. ಬಾಡಿ ಡಿಸ್ಮಾರ್ಫಿನ್ ಡಿಸ್ಆರ್ಡರ್ ಎಂದರೆ ವ್ಯಕ್ತಿ ತಾನೇ ತನ್ನ ದೇಹವನ್ನು ನೋಡಿಕೊಳ್ಳುವ ದೃಷ್ಟಿಕೋನವನ್ನು ಬದಲಾಯಿಸುತ್ತಾ ಇರುವುದು. ಈಟಿಂಗ್ ಡಿಸಾರ್ಡರ್ ಇರುವ ಮಂದಿಯಲ್ಲಿ ಸುಮಾರು 15% ಮಂದಿ ಅನೋರೆಕ್ಸಿಯಾ ನರ್ವೋಸಾ ಅಥವಾ ಬುಲಿಮಿಯಾ ನರ್ವೋಸಾ ನ್ಯೂನ್ಯತೆಯನ್ನು ಹೊಂದಿರುತ್ತಾರೆ. ಆಹಾರ ಸೇವನೆಯ ನ್ಯೂನ್ಯತೆಯು ಅನುವಂಶೀಯವಾಗಿ ಬರುವ ಸಮಸ್ಯೆಯೇ ಎಂದು ಕಂಡುಹಿಡಿಯಲು ಅನೇಕ ಅಧ್ಯಯನಗಳು, ಸಂಶೋಧನೆಗಳು ನಡೆದಿವೆ. ಆದರೆ ಇದೇ ಕಾರಣವೆಂದು ಪೂರ್ತಿಯಾಗಿ ಸ್ಥಿರಪಟ್ಟಿಲ್ಲ. ಅನುವಂಶೀಯತೆ ಒಂದು ಕಾರಣವಾಗುವ ಸಾಧ್ಯತೆ ಇದೆ ಎಂದು ನಂಬಲಾಗಿದೆ. ಮನೋವಿಜ್ಞಾನದಲ್ಲಿ ಅಥವಾ ಮನಃಶಾಸ್ತ್ರದಲ್ಲಿ ಈಟಿಂಗ್ ಡಿಸಾರ್ಡರನ್ನು ಆಕ್ಸಿಸ್ 1 ಡಿಸಾರ್ಡರ್ ಎಂದು ಕೂಡ ಗುರುತಿಸಲಾಗುತ್ತದೆ. ವ್ಯಕ್ತಿಯ ಸುತ್ತಲಿನ ಅಥವಾ ಬೆಳೆಯುವ ಪರಿಸರವು ಕೂಡ ಈ ಸಮಸ್ಯೆಗೆ ಕಾರಣವಾಗಿದೆ. ಬೆಳೆಯುವ ಮಕ್ಕಳು ದೈಹಿಕ ಹಿಂಸೆ, ಬೈಗುಳ, ಮಾನಸಿಕ ಹಿಂಸೆ ಮತ್ತು ಲೈಂಗಿಕ ದೌರ್ಜನ್ಯಗಳಿಗೆ ಒಳಗಾಗಿದ್ದರೆ ಅವರಿಗೆ ಈ ಸಮಸ್ಯೆಗಳು ಕಾಡುವ ಸಾಧ್ಯತೆಗಳು ಇವೆ. ತಂದೆ ತಾಯಂದಿರ ಅಥವಾ ಪೋಷಕರ ಆಹಾರ ಸೇವನೆಯ ಪದ್ಧತಿಯು
ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ. ಆಹಾರ ಸೇವನೆಯ ನ್ಯೂನ್ಯತೆಗೆ ವೈದ್ಯಕೀಯ ಚಿಕಿತ್ಸೆಗಳು ಲಭ್ಯವಿದೆ. ಸರಿಯಾದ ರೀತಿಯ ಕೌನ್ಸಿಲಿಂಗ್, ಸಮತೋಲನ ಆಹಾರ ಪದ್ಧತಿ ಮತ್ತು ಕೊಂಚ ನಿಯಮಿತ ವ್ಯಾಯಾಮ ಈ ಸಮಸ್ಯೆಯನ್ನು ದೂರ ಮಾಡಬಲ್ಲವು. ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುವುದು ವಿರಳ. ಕೆಲವು ಔಷಧಿಗಳಿಂದಲೂ ಈ ಸಮಸ್ಯೆಗೆ ಪರಿಹಾರ ದೊರೆಯುವುದು. ಆಹಾರ ಸೇವನೆ ಸಮಸ್ಯೆಯಿಂದ ಬಳಲುತ್ತಿರುವವರು ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಹತಾಶೆಗೆ ಒಳಗಾಗದೆ, ಮಾನಸಿಕ ಖಿನ್ನತೆಗೆ ಬಲಿಯಾಗದೆ ತಮ್ಮ ಸಮಸ್ಯೆಯಿಂದ ಹೊರಬಹುದಾಗಿದೆ ಮತ್ತು ಮುಂದಿನ ಬದುಕನ್ನು ಸುಖದಿಂದ ಬಾಳಬಹುದಾಗಿದೆ.